ಮೈಮನಸ್ಸುಗಳನ್ನು ಚೇತೋಹಾರಿಗೊಳಿಸುತ್ತದೆ. ಇದೇ ಸಂದರ್ಭದಲ್ಲಿ ಎಂಥತೆ ಪರಿಸ್ಥಿತಿ ಎದುರಿಸಲು ಮೈಮನಸ್ಸುಗಳನ್ನು ಸನ್ನದ್ಧಗೊಳಿಸುತ್ತದೆ. ವಿಶೇಷವಾಗಿ ಮನಸ್ಸು ಎಚ್ಚರದ ಸ್ಥಿತಿಯಲ್ಲಿರುವಂತೆ ಮಾಡುತ್ತದೆ. ಇದೊಂದು ಎಚ್ಚರದ ಧ್ಯಾನ ಸ್ಥಿತಿ ಎನ್ನುವುದು ಅತಿಶಯೋಕ್ತಿ ಖಂಡಿತ ಅಲ್ಲ. ಇಂತಹ ಚಾರಣದ ಅನುಭವವನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಇದು ಈ ಹೊತ್ತಿನ ವಿಶೇಷ ಹರಿಶ್ಚಂದ್ರ ಘಡ, ನಾನು ನವ್ಯ. ಕೇರಳ ಕರ್ನಾಟಕದಿಂದ ದೂರದ ಗುಜರಾತ್ ತನಕ ಪಶ್ಚಿಮ ಘಟ್ಟಗಳು ಹಬ್ಬಿವೆ. ಇಂಥ ಘಟ್ಟ ಶ್ರೇಣಿ ಪ್ರಪಂಚದ ಬೇರೆ ಕಡೆ ಕಾಣಸಿಗುವುದಿಲ್ಲ. ಇಲ್ಲಿ ಅತ್ಯಮೂಲ್ಯ ಜೀವ ಪ್ರಭೇದಗಳು, ಸಸ್ಯಗಳು ಇವೆ. ವಿಶೇಷವಾಗಿ ಔಷಧ ಸಸ್ಯಗಳ ತಾಣ. ಸಮುದ್ರ ತೀರ ಪ್ರದೇಶ ಮತ್ತು ಬಯಲು ಸೀಮೆ ನಡುವೆ ಪಶ್ಚಿಮ ಘಟ್ಟ ತಡೆಗೋಡೆಯ ಹಾಗೆ ನಿಂತಿದೆ. ಇಂತಹ ಘಟ್ಟಗಳಲ್ಲಿ ಚಾರಣ ಮಾಡುವುದು ವಿಶಿಷ್ಟ ಹಾಗೂ ವಿಶೇಷ ಅನುಭವ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಇಂತಹ ತಾಣಗಳಲ್ಲಿ ಸುದ್ದಿ ಟಿವಿಯ ವಿಶೇಷ ಪ್ರತಿನಿಧಿ ಕುಮಾರ ರೈತ ಇತ್ತೀಚೆಗೆ ಚಾರಣ ಮಾಡಿ ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮೊದಲನೇದಾಗಿ ಹರಿಶ್ಚಂದ್ರಘಟ್ ಟ್ರೆಕ್ಕಿಂಗ್ ವಿವರ ನೀಡ್ತಿದ್ದೀವಿ. ಮಹಾರಾಷ್ಟ್ರ ರಾಜ್ಯದ ಪೂನಾದಿಂದ ಸುಮಾರು 170 ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮ ಘಟ್ಟ ಶ್ರೇಣಿ ಹಬ್ಬಿಕೊಂಡಿದೆ. ಇಲ್ಲಿ ಚಾರಣ ಮಾಡಲು ಬೆಂಗಳೂರಿನಲ್ಲಿರುವ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಹಿರಿಯ ಚಾರಣಿಗರು ನಿರ್ಧರಿಸಿದರು. ಇದರ ಬಗ್ಗೆ ಪ್ರಕಟಣೆಯನ್ನು ಕೂಡ ನೀಡಿದ್ದರು. ಇದಕ್ಕೆ ಸಾಕಷ್ಟು ಜನ ಸ್ಪಂದಿಸಿದ್ದರೂ ಆಯ್ಕೆಯಾದವರು ಮಾತ್ರ 40 ಮಂದಿ. ಈ ತಂಡಕ್ಕೆ ಸಹ್ಯಾದ್ರಿ ಚಾರಣದ ಬಗ್ಗೆ ಮೊದಲೇ ಮಾಹಿತಿ, ಜೊತೆಗೆ ಬೆನ್ನ ಹಿಂದೆ ಹಾಕಿಕೊಳ್ಳುವ ರಕ್ ಸ್ಯಾಕ್, ಸ್ಲೀಪಿಂಗ್ ಬ್ಯಾಗ್ ಮತ್ತು ಮ್ಯಾಟ್ಗಳನ್ನ ನೀಡಲಾಗಿತ್ತು. ಸುಧಾಕರ್ ಅಂತ. ನಾವು ಕರ್ನಾಟಕ ಪರ್ವತಾರೋಹಣ ಸಂಸ್ಥೆಯಿಂದ ಬಂದಿದ್ದೀವಿ, ಅಂದರೆ ಕರ್ನಾಟಕ ಮೌಂಟನೀರಿಂಗ್ ಅಸೋಸಿಯೇಷನ್ ಅಂತ. ಈ ಸಂಸ್ಥೆ 1966 ಶುರುವಾಯಿತು, ಈಗ ಅದಕ್ಕೆ 51 ವರ್ಷ ಆಗಿದೆ. ಸಂಸ್ಥೆಯ ಮುಖ್ಯ ಉದ್ದೇಶ ನಮ್ಮ ಯಂಗ್ಸ್ಟರ್ಸ್ನ, ಯುವಕರನ್ನ ಮತ್ತು ಮಕ್ಕಳನ್ನ, ಯಾರಿಗೆ ಔಟ್ಡೋರ್ಸಲ್ಲಿ ಇಂಟ್ರೆಸ್ಟ್ ಇದೆ, ಪ್ರಕೃತಿ ಮೇಲೆ ಇಂಟ್ರೆಸ್ಟ್ ಇದೆ, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಹಿಮಾಲಯದಲ್ಲಿ ಹಿಮಾಲಯ ಹೇಗಿರುತ್ತೆ, ಪರ್ವತಗಳು ಹೇಗಿರುತ್ತೆ, ಆ ಪರ್ವತಗಳನ್ನು ಹೇರಿ ಹೇಗೆ ನಿಲ್ಲಬಹುದು ಅಂತ ತೋರಿಸಿಕೊಡೋದು ಮುಖ್ಯ ಉದ್ದೇಶ. ಅದು ಕಂಪ್ಲೀಟ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಮ್ಮ ಸಂಸ್ಥೆ. ಭಾರತೀಯ ಸೇನೆಯ ಮಾಜಿ ಯೋಧ ಜಯತ್ ಡೋಪೆ ಅವರು ಪೂನಾದಲ್ಲಿ ತಮ್ಮದೇ ಆದ ಚಾರಣ ಮಾರ್ಗದರ್ಶಕ ಸಂಸ್ಥೆಯನ್ನ ನಡೆಸುತ್ತಿದ್ದಾರೆ. ಇವರೊಂದಿಗೆ ಕೆಎಂಎ ತಂಡ ಮಾತುಕತೆ ನಡೆಸಿತ್ತು. ಈ ಎರಡೂ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸಹ್ಯಾದ್ರಿ ಶ್ರೇಣಿಯ ಆಯ್ಕೆ ಮಾಡಿದ ಪರ್ವತಗಳು ಮತ್ತು ಕಣಿವೆಯ ಚಾರಣ ಆಯೋಜಿತವಾಗಿತ್ತು. All this mission, actually we discussed with Srivasa and Senior Sudhakaran, Asha and all these things, and we formed the name, that is a KMAA, Karnataka Maharashtra Adventure Association, that is similar to KMA also. So we proud, and it is technically supported by the team 29028 Adventure World, that is our professional wing in Maharashtra. ಪೂನಾ ತಲುಪಿದ ಚಾರಣಿಗರ ತಂಡ ಸ್ಥಳೀಯ ಬಸ್ಸಿನಲ್ಲಿ ಹರಿಶ್ಚಂದ್ರಘಟ್ ಪರ್ವತ ಸಮೀಪದ ಹಳ್ಳಿಗೆ ಪಯಣ ಬೆಳೆಸಿತು. ಬಸ್ಸಿನಲ್ಲಿದ್ದ ಎಲ್ಲರ ಮುಖದಲ್ಲಿಯೂ ಕೂಡ ಉತ್ಸಾಹ, ಚಾರಣ ಮಾಡುವ ಸಂತೋಷ ಎದ್ದು ಕಾಣುತ್ತಿತ್ತು. ಬಸ್ಸಿನಲ್ಲಿ ಕ್ಯಾಮ್ರಾ ಹಿಡಿದು ನಡೆದಾಗ ಎಲ್ಲರೂ ಕೂಡ ಮುಗುಳ್ನಗೆಯ ಪ್ರತಿಕ್ರಿಯೆ ಬೀರಿದ್ರು. ಬಸ್ಸು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 50ರಲ್ಲಿ ಶರವೇಗದಲ್ಲಿ ಚಲಿಸುತ್ತಿತ್ತು. ಇದು ಪ್ರಸಿದ್ಧ ನಗರ ನಾಸಿಕ್ ತಲುಪುವ ಹೆದ್ದಾರಿ. ಇಲ್ಲಿನ ರಸ್ತೆ ಬದಿಯ ಹೋಟೆಲ್ ಮುಂದೆ ಬಸ್ ನಿಂತಿತ್ತು. ಚಹಾ ವಿರಾಮ. ಹಿರಿಯ ಚಾರಣಿಗರಾದ ಪ್ರಫುಲ್ ಚಹಾ ಬಟ್ಟಲು ತುಂಬಿದ ಟ್ರೇಯನ್ನ ಎಲ್ಲರ ಮುಂದೆ ಚಾಚಿದ್ರು. ನಾವು ಇಲ್ಲಿ ಬಂದಿದ್ದು ಸಹ್ಯಾದ್ರಿ ರೇಂಜ್, ಮಹಾರಾಷ್ಟ್ರದಲ್ಲಿರುವ ವೆಸ್ಟರ್ನ್ ಗಾಟ್ಸ್ ರೇಂಜ್ನ ಪಶ್ಚಿಮ ಘಟ್ಟಗಳನ್ನು ನೋಡಬೇಕಿತ್ತು. ಕರ್ನಾಟಕದಲ್ಲಿ ಸುಮಾರು ಸರಿ ಹೋಗಿ ಬಂದಿದ್ದೀವಿ, ನೋಡಿದ್ದೀವಿ. ಮಹಾರಾಷ್ಟ್ರದಲ್ಲಿರುವ ಪಶ್ಚಿಮ ಘಟ್ಟಗಳು ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ವಿಭಿನ್ನವಾಗಿದೆ. ಇಲ್ಲಿ ತುಂಬ ಕಲ್ಲಿದೆ, ಇಟ್ ಈಸ್ ಅ ರಾಕಿ ಮೌಂಟೇನ್. ನಮ್ಮ ಕರ್ನಾಟಕದಲ್ಲಿ ದಟ್ಟವಾದ ಕಾಡುಗಳಿರುತ್ತವೆ, ಆದರೆ ಇಲ್ಲಿ ಕಲ್ಲು, ಕಪ್ಪು ಕಲ್ಲು ಅಂದರೆ ಒಂಥರ ರಾಕಿ ಮೌಂಟೇನ್ಸ್ ಥರ ಇರುತ್ತೆ. ಅದನ್ನು ನೋಡಬೇಕು ಅಂತ ಅಂದ್ಕೊಂಡು ನಾವು 40 ಜನರ
ತಂಡವನ್ನು ಕರ್ಕೊಂಡು ಬೆಂಗಳೂರಿನಿಂದ ಪುಣೆಗೆ ಬಂದು ಇಲ್ಲಿ ಜಯಂತ್ ಡೋಫೆ ಅನ್ನೋರ ಜೊತೆ ಲಾಜಿಸ್ಟಿಕ್ಸ್ ಅವರ ಹತ್ರ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಸರಹದ್ದಿನಲ್ಲಿ ಹರಿಶ್ಚಂದ್ರ ಗಡ್ ಇದೆ. ಮರಾಠಿ ಭಾಷೆಯಲ್ಲಿ ಗಡ್ ಎಂದರೆ ಕೋಟೆ ಎಂದರ್ಥ. ಹರಿಶ್ಚಂದ್ರ ಗಡ್ ಮಗ್ಗುಲಿನಲ್ಲಿಯೇ ತೋಲರ್ ಖಿಂಡ್ ಮಾಲ್ಸೇಜ್ ಘಾಟ್ ಇದೆ. ಈ ಮೂರು ಶ್ರೇಣಿಗಳು ಚಾರಣಿಗರಿಗೆ ಪ್ರಿಯವಾದ ಸ್ಥಳಗಳು. ಇವುಗಳ ಸೌಂದರ್ಯ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿ ಇರುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಎಲ್ಲೆಲ್ಲೂ ಕೂಡ ತಾತ್ಕಾಲಿಕ ಜಲಪಾತಗಳ ಸರಮಾಲೆಯೇ ಇರುತ್ತೆ. ಇಡೀ ಪರ್ವತ ಶ್ರೇಣಿ ಹಸಿರಿನಿಂದ ಕಂಗೊಳಿಸುತ್ತಾ ಇರುತ್ತೆ. ಹರಿಶ್ಚಂದ್ರಗಡ್ ಪರ್ವತ 4710 ಅಡಿ ಎತ್ತರವಿದೆ. ದೂರದಿಂದ ನೋಡಿದ್ರೆ ಅದರ ಅಗಾಧತೆ ಬೆರಗು ಮೂಡಿಸುತ್ತೆ. ಇದರ ಪಾದದಲ್ಲಿ ವಿರಳ ಜನಸಂಖ್ಯೆಯ ಕೀರೇಶ್ವರ್ ಹಳ್ಳಿ ಇದೆ. ಇದು ಅಣೆಕಟ್ಟೊಂದರ ಹಿನ್ನೀರಿನ ಮಗ್ಗುಲಿನಲ್ಲಿದೆ. ಬಸ್ಸು ಕೀರೇಶ್ವರ್ ಹಳ್ಳಿ ತಲುಪಿತು. ಚಾರಣ ಮಾಡಿದವರಿಗೆಲ್ಲರಿಗೂ ಸ್ಥಳೀಯ ಮನೆಯೊಂದರಲ್ಲಿ ಮಧ್ಯಾಹ್ನದ ಊಟ ಸಿದ್ಧವಾಗಿತ್ತು. ಆನಂತರ ತಂಡದ ಮಾರ್ಗದರ್ಶಕ ಜಯಂತ್ ಡೋಪೆ ಸಾಗಬೇಕಾದ ಟ್ರೆಕ್ಕಿಂಗ್ ಹಾದಿಯ ಕಠಿಣತೆಗಳನ್ನು ವಿವರಿಸಿದರು. ಪ್ರಥಮ ಚಿಕಿತ್ಸಾ ಔಷಧ, ಲಘು ಉಪಹಾರ, ನೀರಿನ ಬಾಟಲಿಗಳಿದ್ದ ಚೀಲಗಳನ್ನ ಬೆನ್ನಿಗೇರಿಸಿಕೊಂಡು ಚಾರಣಿಗರು ಹೊರಟರು. ಮಾರ್ಗ ಮಧ್ಯೆ ಕಾಡಿನಿಂದ ಉರುವಲು ತರುತ್ತಿದ್ದ ಸ್ಥಳೀಯ ಮಹಿಳೆಯರು ಎದುರಾದರು. ಪುಟ್ಟ ಮಗುವೊಂದು ಪುಟ್ಟ ಮೇಕೆ ಮರಿಯನ್ನ ಹಿಡಿದುಕೊಂಡಿತ್ತು. ಎದುರಾದ ಮೂರ್ನಾಲ್ಕು ಮಕ್ಕಳಿಗೆ ಚಾಕ್ಲೇಟ್ಗಳನ್ನ ನೀಡಿದಾಗ ಅವರ ಮುಖಗಳಲ್ಲಿ ಧನ್ಯವಾದ ರೂಪದ ಮುಗುಳ್ನಗೆ ಮಿಂಚಿತ್ತು. ಚಾರಣಿಗರೆಲ್ಲರೂ ಸರತಿ ಸಾಲಿನಲ್ಲಿ ಹೊರಟರು. ಚಾರಣದ ಮುಖ್ಯ ನಿಯಮವೇನೆಂದರೆ ಅತಿ ಕಿರಿದಾದ ದಾರಿಗಳಲ್ಲಿ ಒಬ್ಬರನ್ನ ಮತ್ತೊಬ್ಬರು ಅನಿರೀಕ್ಷಿತವಾಗಿ ದಾಟಿ ಮುಂದೆ ಹೋಗುವಂತಿಲ್ಲ. ಹೀಗೆ ಮಾಡಿದ್ರೆ ಪರಸ್ಪರ ಡಿಕ್ಕಿ ಹೊಡೆದು ಕಣಿವೆಗೆ ಬೀಳುವ ಅಪಾಯ ಹೆಚ್ಚಿರುತ್ತೆ. ನಡೆಯುತ್ತಾ ಸಾಗಿದಂತೆ ಅರಣ್ಯ ಎದುರಾಯಿತು. ಅದರ ನಡುವೆ ಮೌನವಾಗಿ ಸಾಗಿತು. ಏರು ಹಾದಿ ಕಲ್ಲುಗಳನ್ನ ದಾಟಿಕೊಂಡು ಸಾಗಬೇಕು. ಕಲ್ಲು ನೆಲಕ್ಕೆ ಗಟ್ಟಿಯಾಗಿ ಕಚ್ಚಿಕೊಂಡಿದೆಯೇ ಎಂಬುದನ್ನ ಪರೀಕ್ಷಿಸಿ ಅದರ ಮೇಲೆ ದೃಢವಾಗಿ ಹೆಜ್ಜೆ ಇಟ್ಟು ಸಾಗಬೇಕು. ಸಡಿಲವಾದ ಕಲ್ಲುಗಳ ಮೇಲೆ ಹೆಜ್ಜೆ ಇಟ್ಟರೆ ಜಾರಿ ಬೀಳುವ ಅಪಾಯ. ದುಂಡಾಗಿರುವ ಸಣ್ಣ ಸಣ್ಣ ಕಲ್ಲುಗಳು ಕೂಡ ಹರಡಿಕೊಂಡಿದ್ದವು. ಇದರ ಮೇಲೆ ಬಿರುಸಾಗಿ ಹೆಜ್ಜೆ ಇಡುವುದು ಸೂಕ್ತವಲ್ಲ. ಜರ್ರನೆ ಜಾರುವ ಸಾಧ್ಯತೆ ಅಧಿಕ. ಚಾರಣಿಗರು ಮುಂದಿನ ಹಾದಿ ಜೊತೆ ಜೊತೆಗೆ ನೆಲವನ್ನ ನೋಡಿಕೊಂಡು ಸಾಗಬೇಕಿತ್ತು. ನಾನು ಆಕ್ಚುಲಿ 10-11 ವರ್ಷದಿಂದ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ. ಇದು ಫಸ್ಟ್ ಟೈಮ್ ನಾನು KMA ಜೊತೆ ಟ್ರೆಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಂದು ಫೋನ್ ಮುಖಾಂತರ ಸುಧಾಕರ್ ಜೊತೆ ಮಾತಾಡಿದೆ. ಅವ್ರ ಜೊತೆ ಮಾತಾಡಿದ ಮೇಲೆ ಅನ್ನಿಸ್ತು, ಆ್ಯಕ್ಚುಲಿ KMA ತುಂಬ ಓಲ್ಡ್ ಹಿಸ್ಟ್ರಿ ಇದೆ, ಲೈಕ್ 50 ವರ್ಷ ಪ್ಲಸ್ ಹಿಸ್ಟ್ರಿ ಇದೆ. ನಾನು ಆ್ಯಕ್ಚುಲಿ ಒಬ್ಬನೇ ಮಾಡ್ತಿದ್ದೆ. ಈ ಸಲ ವೈಫ್ನೂ ಕರ್ಕೊಂಬಂದೆ, ಸೌಮ್ಯ ಅಲ್ಲ. ಸೌಮ್ಯ ಆ್ಯಕ್ಚುಲಿ ಟ್ರಕ್ ಮಾಡ್ತಾಳೆ, ಬಟ್ ಈ ಥರ ಲಾಂಗ್ ಸ್ಟ್ರೆಚ್ ಟ್ರಕ್ ಯಾವತ್ತೂ ಮಾಡಿರಲಿಲ್ಲ. ಅದು ಆ್ಯಕ್ಚುಲಿ ನಾನು KMA ಹೇಗೆ ಬಂದ್ವಿ ಅದು ಅದ್ರ ಬಗ್ಗೆ ಆಯಿತು. ಅದಾದಮೇಲೆ ಟ್ರಕ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇಟ್ ಈಸ್ ಟೋಟಲಿ ಅಂದರೆ ಏನು ಹೇಳ್ತೀರಾ, ಔಟ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತೀವಲ್ಲ, ಆ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಪ್ರತಿಯೊಬ್ಬರು. ಅದಾದಮೇಲೆ ಇದು 40+ ಜನಗಳು ಇದ್ವಿ. ಚಾರಣ ಮಾಡುವವರೆಲ್ಲರೂ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಸಾಗಿದ್ರು. ಏರು ಹಾದಿಯಲ್ಲಿ ಬಿರುಸಾಗಿ ನಡೆದ್ರೆ ಹೆಚ್ಚು ಶಕ್ತಿ ಬಹುಬೇಗನೆ ವ್ಯಯವಾಗುತ್ತೆ. ಸಾಗಬೇಕಿರುವ ಹಾದಿ ಬಹು ಕಠಿಣ ಮತ್ತು ದೀರ್ಘವಾಗಿರೋದ್ರಿಂದ ದೈಹಿಕ ಮಾನಸಿಕ ಶಕ್ತಿ ಉತ್ಸಾಹವನ್ನ ಉಳಿಸಿಕೊಂಡು ಸಾಗಬೇಕು. ಉತ್ಸಾಹ ಹುರುಪು ಕಳೆದುಕೊಂಡರೂ ದುರ್ಗಮ ಬೆಟ್ಟ ಏರಲು ಸಾಧ್ಯವಿಲ್ಲ. ಇನ್ನು ಶಕ್ತಿ ಕಳೆದುಕೊಂಡ್ರಂತೂ ಪರ್ವತವನ್ನ ಏರುವುದು ಅಸಾಧ್ಯವೇ ಸರಿ. ಬಹು ದುರ್ಗಮವಾದ ಹರಿಶ್ಚಂದ್ರಗಡ್ ಏರಲು ಮೂರು ದಾರಿಗಳಿವೆ. ಒಂದು ಕೀರೇಶ್ವರ ಹಾದಿ, ಎರಡನೇದು ಬೆಲ್ವಾದ,
ಮೂರನೆಯದು ಪಾಂಚನಾಯಿ ಹಾದಿ. ಕರ್ನಾಟಕದ ತಂಡ ಆಯ್ಕೆ ಮಾಡಿಕೊಂಡಿದ್ದು ಕೇರೇಶ್ವರ ಹಾದಿ. ಇದು ಬಹು ಕಠಿಣ ಹಾದಿ, ಸಾಗಲು ದಾರಿಯೇ ಇಲ್ಲವಲ್ಲ ಎನ್ನಿಸುವ ಪ್ರಭಾತದ ಅಂಚಿನಲ್ಲಿ ಸಾಗಬೇಕು. ಆದರೆ ಈ ಹಾದಿಯಲ್ಲಿ ನಡೆಯುವಾಗ ಯಾರೂ ಎದೆಗುಂದದೇ ಇದ್ದಿದ್ದು ವಿಶೇಷ. ಈ ಹಾದಿಯ ಬಗ್ಗೆ ಮತ್ತಷ್ಟು ವಿವರ ನೀಡ್ತೀವಿ ಪುಟ್ಟದೊಂದು ಬ್ರೇಕ್ನ ನಂತರ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹರಿಶ್ಚಂದ್ರಗಡ್ ಪರ್ವತದ ಬಗ್ಗೆ ಪ್ರಾಚೀನ ಭಾರತೀಯ ಆಧ್ಯಾತ್ಮ ಸಾಹಿತ್ಯದಲ್ಲಿ ಉಲ್ಲೇಖಗಳಿವೆ. ಮತ್ಸ್ಯ ಪುರಾಣ, ಅಗ್ನಿ ಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿ ಇದರ ವಿಶೇಷತೆ ಬಗ್ಗೆ ಮಾಹಿತಿ ಇದೆ. ಇಲ್ಲಿ 6ನೇ ಶತಮಾನದಲ್ಲಿಯೇ ಕೋಟೆ ಕಟ್ಟಿದ ಬಗ್ಗೆ ಉಲ್ಲೇಖ ಇದೆ. ಕಳಚೂರಿ ಸಾಮ್ರಾಜ್ಯದ ರಾಜರು ಈ ಸುತ್ತಲಿನ ಪ್ರದೇಶಗಳನ್ನು ಆಳ್ತಾ ಇದ್ರು. ಶತ್ರುಗಳನ್ನ ದೂರದಿಂದಲೇ ಗಮನಿಸುವ ಸಲುವಾಗಿ ಅವರು 6ನೇ ಶತಮಾನದಲ್ಲಿಯೇ ಇಲ್ಲಿ ಕೋಟೆ ಕಟ್ಟಿಸಿದ್ರು. ಕಾಲಕ್ಕೆ ತಕ್ಕಂತೆ ಆ ಕೋಟೆ ಜೀರ್ಣೋದ್ಧಾರಗೊಳ್ತಾ ಇತ್ತು. 1747ರಲ್ಲಿ ಈ ಕೋಟೆ ಮರಾಠ ಸೈನ್ಯದ ವಶವಾಯಿತು. ಹಾದಿ ಮತ್ತಷ್ಟು ಕಠಿಣವಾಗತೊಡಗಿತು. ಮೆಲುಧ್ವನಿಯಲ್ಲಿ ಮಾತನಾಡುತ್ತಾ ಸಾಗುತ್ತಿದ್ದವರು ಕೂಡ ಮೌನವಾಗಿ ಬೆಟ್ಟ ಏರತೊಡಗಿದರು. ಬಹು ಆಳವಾದ ಪ್ರಪಾತದ ಅಂಚಿನಲ್ಲಿ ನಡೆಯಬೇಕಾದ್ದರಿಂದ ಮೈಯೆಲ್ಲ ಕಣ್ಣಾಗಿ ಸಾಗಬೇಕಿತ್ತು. ಒಂದೆಡೆ ಬಹುದೊಡ್ಡ ಬಂಡೆ ಎದುರಾಯಿತು. ಅದನ್ನ ಇಳಿದು ಬರುವವರೂ ಇದ್ದರು. ಆ ಬಂಡೆಯನ್ನ ಎರಡೂ ಬದಿಯಲ್ಲಿಯೂ ಒಮ್ಮೆಲೆ ಏರಲು ಮತ್ತು ಇಳಿಯಲು ಸಾಧ್ಯವಿರಲಿಲ್ಲ. ಇಳಿಯುವವರಿಗೆ ಮೊದಲು ಜಾಗ ಬಿಟ್ಟುಕೊಡಬೇಕಿತ್ತು. ಬಂಡೆಗೆ ಚಾರಣಿಗರ ಹಿತದೃಷ್ಟಿಯಿಂದ ಕಬ್ಬಿಣದ ಸರಳು ಮತ್ತು ಕಂಬಿಗಳನ್ನ ಅಳವಡಿಸಿದ್ದಾರೆ. ಆದರೆ ಬಹುತೇಕ ಅದು ಕಿತ್ತು ಹೋಗಿದೆ. ಬಂಡೆಯನ್ನ ಏರಬೇಕಾದ್ರೆ ಬಹು ಜಾಗ್ರತೆಯಿಂದ ಇರಬೇಕು. ತುಸು ಹಿಡಿತ ತಪ್ಪಿದ್ರೂ ಪ್ರಪಾತಕ್ಕೆ ಬೀಳಬೇಕಾಗುತ್ತೆ. ಚಾರಣ ಮಾಡುವವರೆಲ್ಲರೂ ಬಹು ಎಚ್ಚರಿಕೆಯಿಂದ ಅದನ್ನ ದಾಟಿದ್ರು. ಆದ್ರೆ ಮುಂದೆ ಮತ್ತಷ್ಟು ಕಡಿದಾದ ಮಾರ್ಗ ಎದುರಾಯಿತು. ಬೃಹತ್ ಬಂಡೆಯನ್ನ ಹತ್ತಿದ ನಂತರ ಮುಂದೆ ನೋಡಿದ್ರೆ ಎದೆ ಝಲ್ಲೆನಿಸುವ ದೃಶ್ಯ. ಬಲಬದಿಗೆ ಬಹು ಆಳವಾದ ಕಣಿವೆ, ಎಡಬದಿಯಲ್ಲಿ ಚಾರಣದ ಹಾದಿಯೇ ಇಲ್ಲ. ಜಾರುಬಂಡೆಯ ಸೀಳುಗಳ ಮೇಲೆ ಹೆಜ್ಜೆ, ಕೆಲವೊಮ್ಮೆ ಹಸ್ತ ಉರುತ್ತ ಸಾಗಬೇಕಿತ್ತು. ಇಲ್ಲಿ ಹಾದು ಹೋಗುವಾಗ ಚಾರಣಕ್ಕೆ ಯಾಕಾದ್ರೂ ಬಂದೆವೋ ಎಂಬ ಭಾವ ಎದುರಾಯಿತು ಎಂದು ಚಾರಣಿಗರು ನಂತರ ಹೇಳಿಕೊಂಡರು. ಅಷ್ಟು ದುಸ್ತರವಾದ ಹಾದಿ ಅದು. ಕಠಿಣವಾದ ಕೊರಕಲು ದಾಟಿದ ನಂತರ ಕಿರಿದಾದ ಮೈದಾನದಂತಿದ್ದ ಸ್ಥಳ ಎದುರಾಯಿತು. ಎಲ್ಲರೂ ಓಸ್ ಎಂದು ಉಸಿರು ಬಿಡುತ್ತಾ ಅಲ್ಲಿ ಕುಳಿತು ದಣಿವಾರಿಸಿಕೊಂಡರು. ಬೆನ್ನಿಗೇರಿಸಿದ್ದ ಚೀಲಗಳನ್ನ ಕೆಳಗಿಳಿಸಿದ್ರು. ನೀರು, ಬಿಸ್ಕೆಟ್, ಚಾಕ್ಲೇಟ್ ಹೊರಗೆ ಬಂದವು. ಅವುಗಳನ್ನ ಪರಸ್ಪರ ವಿನಿಮಯ ಮಾಡಿಕೊಂಡ್ರು. ಬರುವಾಗ ಎದೆ ಝಲ್ಲೆನಿಸಿದ ಪ್ರಪಾತ ಮತ್ತು ಅದರ ಸುತ್ತಲಿನ ಬೆಟ್ಟಗಳು ಸಂಜೆಯ ಬೆಳಕಿನಲ್ಲಿ ಮೋಹಕವಾಗಿ ಕಾಣಿಸುತ್ತಿತ್ತು. ದೂರದಲ್ಲಿ ಬಹು ವಿಸ್ತಾರವಾದ ನೀರಿನ ಮೂಲವೊಂದು ಕಾಣುತ್ತಿತ್ತು. ನಡೆಯಬೇಕಿದ್ದ ಹಾದಿ ಮತ್ತಷ್ಟು ದೀರ್ಘವಾಗಿತ್ತು. ಮಾರ್ಗದರ್ಶಕರು ಹೊರಡಿ ಎಂದರು. ಚಾರಣಿಗರು ಮತ್ತೆ ಬೆನ್ನಿಗೆ ಚೀಲ ಇರಿಸಿಕೊಂಡು ಹೆಜ್ಜೆ ಹಾಕತೊಡಗಿತು. ನಡೆದಷ್ಟು ಮುಗಿಯದ ಮೈಲುಗಟ್ಟಲೆ ಉದ್ದದ ಬೆಟ್ಟದ ನೆತ್ತಿಯದು. ನಡೆಯುತ್ತಾ ಸಾಗಿದಂತೆ ವಿಶಿಷ್ಟ ಬಗೆಯ ಹೂಗಳನ್ನ ಹೊತ್ತ ಒದ್ದನೆಯ ಸಸ್ಯಗಳು ಕಂಡವು. ಸಂಜೆಯ ಸೂರ್ಯನ ಬೆಳಕಿನಲ್ಲಿ ಅವುಗಳು ಮತ್ತು ಸುತ್ತಲಿನ ಜಾಗ ರಮಣೀಯವಾಗಿ ಕಾಣುತ್ತಿತ್ತು. ಇರುವಾಗ ಗುಹೆಗಳು ಕಾಣುತ್ತವೆ. ರಾತ್ರಿ ವೇಳೆ ಇಲ್ಲಿ ಚಾರಣಿಗರು ತಂಗುತ್ತಾರೆ. ಈ ಸಂದರ್ಭದಲ್ಲಿ ಗುಹೆ ಮುಂದೆ ಸಣ್ಣದಾಗಿ ಬೆಂಕಿ ಹಾಕಿರುತ್ತಾರೆ.
ಕೆಲವರು ಅಲ್ಲಿಯೇ ಲಘು ಉಪಹಾರಗಳನ್ನು ತಯಾರಿಸಿಕೊಂಡು ಸೇವಿಸುತ್ತಾರೆ. ಬೆಂಕಿ ಹಾಕೋದ್ರಿಂದ ಪ್ರಾಣಿಗಳ ಭಯವಿರುವುದಿಲ್ಲ. ಈ ಸಂದರ್ಭದಲ್ಲಿ ಜೊತೆಗೆ ದೊಡ್ಡ ಮೇಣದ ಬತ್ತಿಗಳು ಅಥವಾ ಲ್ಯಾಂಪ್ಗಳನ್ನು ತೆಗೆದುಕೊಂಡು ಹೋಗಿರುವುದು ಸೂಕ್ತ. ಹರಿಶ್ಚಂದ್ರಗಡ್ ತಲುಪಿದಾಗ ರಾತ್ರಿಯಾಗಿತ್ತು. ಕುಳಿರ್ ಗಾಳಿ ಮೈ ಸವರಿಕೊಂಡು ಹೋಗುತ್ತಿತ್ತು. ಚಳಿ ಹೆಚ್ಚಾಗುತ್ತಲೇ ಇತ್ತು. ಬ್ಯಾಗುಗಳಿಂದ ಬೆಚ್ಚನೆಯ ಉಡುಪು ತೆಗೆದು ಧರಿಸಿದ್ದಾಯಿತು. ಗುಡಿಸಲಿನ ಹೊರಗಡೆಯ ಸೌದೆ ಒಲಿಯಲ್ಲಿ ಅಡುಗೆ ತಯಾರಾಗ್ತಿತ್ತು. ಅದರ ಬೆಂಕಿಯ ಮುಂದೆ ಕುಳಿತು ಕೈಗಳನ್ನ ಚಾಚಿ ಮೈಯನ್ನ ಬಿಸಿ ಮಾಡಿಕೊಂಡಿದ್ದು ಆಯಿತು. ಜಾಗದಲ್ಲಿ ಸಣ್ಣ ಸಣ್ಣ ಟೆಂಟ್ಗಳನ್ನ ಹಾಕಿದ್ದಾಯಿತು. ಇಂತಹ ಟೆಂಟ್ಗಳನ್ನ ಒಂದೆಡೆಯಿಂದ ಮತ್ತೊಂದೆಡೆಗೆ ತೆಗೆದುಕೊಂಡು ಹೋಗೋದು ಸುಲಭ. ತೂಕವಿರುವುದಿಲ್ಲ. ಗುಣಮಟ್ಟದ ವಸ್ತುಗಳನ್ನ ಬಳಸಿ ಇವುಗಳನ್ನ ತಯಾರಿಸ್ತಾರೆ. ಕ್ಷಣಾರ್ಧದಲ್ಲಿ ಬಿಚ್ಚಿ ಬೆನ್ನಿಗೇರಿಸಿಕೊಳ್ಳಬಹುದು. ಮೂವರು ವಯಸ್ಕರು ಇಲ್ಲಿ ಆರಾಮವಾಗಿ ಮಲಗಬಹುದು. ತೆಗೆದುಕೊಂಡು ಹೋಗಿದ್ದ ಮ್ಯಾಟ್ಗಳನ್ನ ಟೆಂಟ್ ಒಳಗೆ ಹಾಸಿ ಸ್ಲೀಪಿಂಗ್ ಬ್ಯಾಗ್ ತೆರೆದು ಅದರೊಳಗೆ ಮಲಗಿದ್ದಾಯಿತು. ಚಳಿಗಾಲವಾದ್ರಿಂದ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಬೆಳಕು ಹರಿಯೋದು ತುಸು ನಿಧಾನ. ವಿಪರೀತ ಚಳಿ ಇದ್ದ ಕಾರಣ ಎಲ್ಲರಿಗೂ ಬೇಗನೆ ಏಳುವ ಮನಸ್ಸಿರಲಿಲ್ಲ. ಆದರೆ ಬೇಗನೆ ಎದ್ದು ರೆಡಿಯಾಗಿ ಮತ್ತೆ ಮುಂದಿನ ಚಾರಣದ ಹಾದಿ ಹಿಡಿಯಬೇಕಿತ್ತು. ಸಕ್ಕರೆ ನಿದ್ದೆಯಿಂದ ಎದ್ದು ಸಿದ್ಧವಾಗಿದ್ದಾಯಿತು. ಬೆಳಕು ಹರಿತಾ ಇದ್ದಂತೆ ಸುತ್ತಲೂ ಕಂಡ ದೃಶ್ಯ ಬಲು ಮನಮೋಹಕವಾಗಿತ್ತು. ಈ ಬಗ್ಗೆ ಮತ್ತಷ್ಟು ವಿವರ ನೀಡ್ತೀವಿ ಪುಟ್ಟದೊಂದು ಬ್ರೇಕ್ನ ನಂತರ. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹರಿಶ್ಚಂದ್ರಗಡ್ ನೆತ್ತಿಯಲ್ಲಿ ಗುಹಾಂತರ ದೇವಾಲಯಗಳಿವೆ. ಬಹು ಆಕರ್ಷಕ ವಿನ್ಯಾಸದ ಗೋಪುರವಿದೆ. ಇವುಗಳನ್ನ 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ. 14ನೇ ಶತಮಾನದಲ್ಲಿ ಪ್ರಸಿದ್ಧ ಸಂತರಾದ ಚಾಂಗ್ ದೇವ್ ಅವರು ಇಲ್ಲಿ ತಪಸ್ಸು ಮಾಡಿದ್ದಾರೆ ಎನ್ನಲಾಗಿದೆ. ಇಲ್ಲಿ ಕೇದಾರೇಶ್ವರ ಅಂದ್ರೆ ಶಿವನ ದೇಗುಲ, ಗಣಪತಿ ಗುಡಿಗಳಿವೆ. ಇಲ್ಲಿಗೆ ಭೇಟಿ ನೀಡಿದ ಭಕ್ತರೇ ನೇರವಾಗಿ ಇಲ್ಲಿ ಶಿವಲಿಂಗವನ್ನ ಮುಟ್ಟಿ ಪೂಜೆ ಮಾಡಬಹುದು. ಬೆಳಗ್ಗೆ ಉಪಹಾರ ಸೇವಿಸಿದ ಮೇಲೆ ಚಾರಣ ತಂಡದ ಮಾರ್ಗದರ್ಶಕರಾದ ಜಯಂತ್ ಡೋಪೆ ಮುಂದೆ ಸಾಗಬೇಕಾದ ಚಾರಣದ ಹಾದಿ ಬಗ್ಗೆ ಕಿರು ಮಾಹಿತಿ ನೀಡಿದ್ರು. ಮುಂದೆ ಕೊಂಕಣ್ ಕಡವನ್ನ ನೋಡಬೇಕಿತ್ತು. ಇದರ ವೈಶಿಷ್ಟ್ಯತೆ ಬಗ್ಗೆ ತಿಳಿಸಿದ್ರು. 10 ಮಂದಿಯಿಂದ 4 ತಂಡಗಳನ್ನ ಮಾಡಲಾಯಿತು. ಇದರ ನೇತೃತ್ವವನ್ನ 4ವರಿಗೆ ವಹಿಸಲಾಯಿತು. 10 ಮಂದಿಯಲ್ಲಿ ಯಾರೊಬ್ಬರೂ ಕಾಣದಿದ್ದರೂ ತಕ್ಷಣ ತಂಡದ ಮಾರ್ಗದರ್ಶಕರಿಗೆ ವರದಿ ನೀಡಬೇಕಿತ್ತು. After having dinner at around say 9 o'clock, there was a very cold weather, almost say 6 degree temperature, but we enjoyed a lot, most serene weather, serene atmosphere, and say the team of KME, 43 souls, with our 4 instructors, and we enjoyed that one. Then we slept there. Morning we visited Kokankada, 3000 feet cliff. Then Kedareshwar temple, the uniqueness of that temple, that linga is a carved inside the rock cut cave temple and surrounded by the 5 feet of water, 4.5 feet or 5 feet of water. ತಲುಪಬೇಕಿದ್ದ ಕೊಂಕಣ್ ಕೂಡ ದೀರ್ಘವಾದ ಹಾದಿಯೇನು ಆಗಿರಲಿಲ್ಲ. ಆದ್ದರಿಂದ ಬೆನ್ನ ಮೇಲಿನ ಚೀಲಗಳನ್ನ ತೆಗೆದುಕೊಂಡು ಹೋಗುವಂತಹ ಅವಶ್ಯಕತೆ ಇರಲಿಲ್ಲ. ಇನ್ನೂ ಚಳಿ ಇದ್ದ ಕಾರಣ ಚಾರಣಿಗರು ರಾತ್ರಿ ವೇಳೆ ಧರಿಸಿದ್ದ ಸ್ವೆಟರ್ಗಳನ್ನ ತೆಗೆದಿಟ್ಟಿರಲಿಲ್ಲ. ನಿಧಾನವಾಗಿ ಸಾಗತೊಡಗಿದ್ರು. ಮಾರ್ಗ ಮಧ್ಯೆ ತುಸು ಎತ್ತರದ ಜಾರು ಹಾದಿ ಎದುರಾಯಿತು. ಹುಡಿ ಮಣ್ಣು, ನುಣ್ಣನೆಯ ಕಲ್ಲುಗಳಿದ್ದ ಕಾರಣ ಅದನ್ನ ಹುಷಾರಾಗಿ ಹತ್ತಿದ್ದಾಯಿತು. ಅಂದು ಡಿಸೆಂಬರ್ 25 ರಜೆ ದಿನ. ಈ ಹಿಂದಿನ ಶನಿವಾರ ಮತ್ತು ಭಾನುವಾರ ಕೂಡ
ರಜಾ ದಿನಗಳಾದ್ದರಿಂದ ಮಹಾರಾಷ್ಟ್ರ ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ಮಂದಿ ಚಾರಣಿಗರು ಇಲ್ಲಿಗೆ ಬಂದಿದ್ರು. ತುಸು ಸಮತಟ್ಟಾದ ಜಾಗಗಳಲ್ಲಿ ಟೆಂಟುಗಳನ್ನು ಹಾಕಿಕೊಂಡಿದ್ರು. ಬೆಳಗ್ಗೆ ಬೇಗನೆ ಎದ್ದು ಕೊಂಕಣ್ ಕಡ ನೋಡಿಕೊಂಡು ಹಿಂದಿರುಗುತ್ತಿದ್ದವರು ಎದುರಾಗುತ್ತಿದ್ರು. ಹೋಗುತ್ತಿದ್ದಂತೆ ಹಠಾತ್ತನೆ ದಾರಿ ಮುಕ್ತಾಯವಾಯಿತು. ಮುಂದೆ ಸಾಗಲು ಸಾಧ್ಯವೇ ಇರಲಿಲ್ಲ. ಭೂಮಿಯ ಅಂಚಿಗೆ ಬಂದಿದ್ದೇವೆ ಎಂಬ ಭಾವ. ಅದು ಕೊಂಕಣ್ ಕಡ. 3,000 ಅಡಿಗಳಿಗೂ ಹೆಚ್ಚು ಆಳವಿದೆ. ಕಮರಿಯ ಅಂಚಿನಲ್ಲಿ ಎಚ್ಚರಿಕೆಯಿಂದ ನಿಂತು ಕೆಳಗೆ ದೃಷ್ಟಿ ಹಾಯಿಸಿದೆ. ಬಹು ಆಳವಾದ ಪ್ರಪಾತಕ್ಕೂ ಎಂಥ ರಮಣೀಯತೆ ಇದೆ ಎನಿಸುತ್ತೆ. ಆದರೆ ಇಲ್ಲಿ ನಿಂತು ಮೈ ಮರೆತರೆ ಅಪಾಯ ಗ್ಯಾರಂಟಿ. ಚಾರಣಿಗರಲ್ಲಿ ಅನೇಕರು ಇಲ್ಲಿ ಸೆಲ್ಫಿ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಮಾರ್ಗದರ್ಶಕರ ಮಾತುಗಳು ಅವರನ್ನ ಎಚ್ಚರ ಸ್ಥಿತಿಯಲ್ಲಿರಿಸಿತ್ತು. We are sitting on the edge of the Kokan Kada on Fort Harichandragarh. This is a very famous place where you will find 3,000 feet of depth in Kokan, having 800 feet of overhang. This is the most famous Kokan Kada in Sahyadris, unique one, because if you throw water or say light weight object, it will not go down. ಒಂದು ತಾಸಿಗೂ ಹೆಚ್ಚು ಸಮಯ ಕೊಂಕಣ್ ಕಡದ ರೌದ್ರ ರಮಣೀಯತೆ ಸವಿದಿದ್ದಾಯಿತು. ಚಾರಣಿಗರು ಹಿಂದಿರುಗುವಂತೆ ಮಾರ್ಗದರ್ಶಕರು ಕೂಡ ಕೂಗತೊಡಗಿದ್ರು. ಕಾಲುಗಳು ಮತ್ತೆ ಹರಿಶ್ಚಂದ್ರ ಗಡ್ನತ್ತ ಸಾಗತೊಡಗಿದ್ವು. ಎಲ್ಲರಲ್ಲಿಯೂ ಮೌನ. ಕೊಂಕಣ್ ಕಡದ ರುದ್ರ ಸೌಂದರ್ಯ ಅವರನ್ನ ಮೂಕ ವಿಸ್ಮಿತರನ್ನಾಗಿಸಿತ್ತು. ಎಚ್ಚರಿಕೆಯಿಂದ ನಡೆದು ಬೆಳಗ್ಗೆ ಉಪಹಾರ ಮಾಡಿದ್ದ ಸ್ಥಳ ತಲುಪಿದ್ದಾಯಿತು. ಬಂದ ಕೂಡಲೇ ದೊಡ್ಡನೆಯ ಕೇಕ್ ಸ್ವಾಗತಿಸಿತು. ಚಾರಣ ತಂಡದ ಅನೇಕರಿಗೆ ಅಚ್ಚರಿ. ಕೇಕ್ ಅನ್ನ ತಂದವರು ಯಾರೆಂದು ಅಂದು ತಂಡದ ಸದಸ್ಯೆ ಆಶ್ರಿತಾಳ ಹುಟ್ಟುಹಬ್ಬವೆಂದು ಪ್ರಫುಲ್ಲ ತಿಳಿಸಿದ್ರು. ತಂಡದ ಸದಸ್ಯರೆಲ್ಲರ ಶುಭ ಹಾರೈಕೆಗಳ ನಡುವೆ ಆಶ್ರಿತ ಕೇಕ್ ಕಟ್ ಮಾಡಿದ್ದಾಯಿತು. ಇಂತಹ ಜಾಗದಲ್ಲಿ ತಾನು ಹುಟ್ಟಿದ ದಿನದಂದು ಕೇಕ್ ಕತ್ತರಿಸಿದ್ದು ಅವಿಸ್ಮರಣೀಯ ಸಂಗತಿಯಿಂದ ಆಶ್ರಿತಾಳ ಸಂಭ್ರಮಕ್ಕೆ ಎಲ್ಲರೂ ದನಿಗೂಡಿಸಿದ್ರು. ಅಲ್ಲಿದ್ದ ಆಧ್ಯಾತ್ಮಿಕ ಸ್ಮಾರಕಗಳನ್ನ ನೋಡುವ ತವಕ ಎಲ್ಲರಲ್ಲಿಯೂ ಇತ್ತು. ಶಿವದೇಗುಲಕ್ಕೆ ಭೇಟಿ ನೀಡಲಾಯಿತು. ಅಲ್ಲಿ ಶಿವಲಿಂಗವನ್ನ ಭಕ್ತರಿ ಮುಟ್ಟಿ ಪೂಜಿಸಬಹುದು. ದೇಗುಲ ಅಪೂರ್ವ ವೈಶಿಷ್ಟ್ಯತೆಯಿಂದ ಕೂಡಿದೆ. ದೇಗುಲದ ಒಳ ಆವರಣದಲ್ಲಿಯೇ ಗುಹಾಂತರ ಬಾವಿಗಳಿವೆ. ಇಲ್ಲಿನ ನೀರು ಬಹು ಶುದ್ಧವಾಗಿದೆ. ಬೆಟ್ಟದ ಮೇಲೆ ನೆಲೆಸಿರುವ ಬೆರಳೆಣಿಕೆಯ ಮಂದಿ ಚಾರಣಕ್ಕೆ ಬರುವ ಸಾಕಷ್ಟು ಮಂದಿಗೆ ಇದೇ ಕುಡಿಯುವ ನೀರಿನ ಆಸರೆ. So if you want to pay respect or pray, then you have to go inside the deep water having the temperature of 6 degrees and cross and have the pradakshina round of the lingam. That is a speciality. And then myth is ki if one person is having a 6 feet height, another one is 4.5 feet, but that water level will be remain up to his stage, up to his chest only level. That's a myth is there, but that is a beautiful experience to have a round a pradakshina of the lingam in cold water. ಗೋಪುರದಿಂದ ತುಸು ಮುಂದೆ ಮತ್ತೊಂದು ಗುಹಾಂತರ ದೇಗುಲವಿದೆ. ಇಲ್ಲಿ ಗುಹೆಯ ಒಳಭಾಗದಲ್ಲಿ 4 ಕಂಬದ ಅಂಕಣ ನಿರ್ಮಿಸಲಾಗಿದೆ. ಒಂದು ಕಂಬ ಅರ್ಧ ಮುರಿದಿದೆ. ಇಲ್ಲಿ ಸದಾ ನೀರು ತುಂಬಿರುತ್ತೆ. ನೀರಿನ ಮಧ್ಯೆ ಶಿವಲಿಂಗವಿದೆ. ಭಕ್ತರು ನೀರಿಗಿಳಿದು ಶಿವಲಿಂಗದ ಸಮೀಪ ಹೋಗಿ ಪೂಜೆಯನ್ನ ಸಲ್ಲಿಸಬಹುದು. ತಣ್ಣಗೆ ಕೊರೆಯುವ ನೀರಿನಲ್ಲಿಯೇ ಭಕ್ತರು ತನ್ಮಯತೆಯಿಂದ ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ. ಬೆಟ್ಟವನ್ನ ಇಳಿಯಬೇಕಿತ್ತು. ಸಾಗಬೇಕಾದ ಹಾದಿಯ ಕಿರು ಪರಿಚಯವನ್ನ ಜಯಂತ್ ಡೋಪೆ ಮಾಡಿಕೊಟ್ಟರು. ಅವರ ತಂಡದ ಸಾಹಸ್, ಅಜಯ್, ಮಯೂರ್ ಜೊತೆಗಿದ್ದರು. ಏರು ಹಾದಿಗಿಂತಲೂ ಇಳಿ ಹಾದಿಯಲ್ಲಿ ಎಚ್ಚರಿಕೆಯಿಂದ ಸಾಗಬೇಕು. ಪ್ರಪಾತದಂಚಿನಲ್ಲಿ ನಡೆಯಬೇಕಾದ್ದರಿಂದ ತುಸು ಬೇಗ ಹೆಜ್ಜೆ ಹಾಕಿದ್ರೂ ಸಮತೋಲನ ತಪ್ಪುವ ಸಾಧ್ಯತೆಗಳು ಇರುತ್ತವೆ.
ಐ ಹ್ಯಾಡ್ ಅ ಗ್ರೇಟ್ ಟೈಮ್. ಇದೊಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಫಸ್ಟ್ ಟೈಮ್ ಒಂದು ಟ್ರೆಕ್ಕಿಂಗ್ಗೆ ಅಂತ ಹೋಗ್ತಾ ಇದ್ದಿದ್ದು. ನನಗೆ ಏನು ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ, ಯಾವ ಥರ ಇರುತ್ತೆ ಯಾವ ಥರ ಐ ವಾಸ್ ಜಸ್ಟ್ ಬ್ಲ್ಯಾಂಕ್, ತುಂಬ ಬ್ಲ್ಯಾಂಕ್ ಆಗಿತ್ತು. ಬಟ್ ಕೆ ಎಮ್ ಎ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಈ ಇನ್ಫಾರ್ಮೇಷನ್ ನನಗೆ ನನ್ನ ಫ್ರೆಂಡ್ ಹೇಳಿದ್ದು, ಆ್ಯಸ್ ಈವನ್ ಶೀ ಈಸ್ ಅ ಮೆಂಬರ್ ಇನ್ ಕೆ ಎಮ್ ಎ. ಆ್ಯಂಡ್ ಐ ಹ್ಯಾಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇದರಿಂದ ನಾನು ಫಸ್ಟ್ ಟೈಮ್ ನನ್ನ ಪೇರೆಂಟ್ಸಿಂದ ದೂರ ಇರ್ತಿರೋದು. ಸೊ ನನಗೆ ಹೆಂಗೆ ಇಂಡಿಪೆಂಡೆಂಟ್ ಆಗಿರಬೇಕು, ಹೆಂಗೆ ನನ್ನ ಓನ್ ಕೆಲಸ ಮಾಡ್ಕೋಬೇಕು ಅಂತ ಗೊತ್ತಾಯಿತು. ಬಂದ ಹಾದಿಯಲ್ಲಿಯೇ ಹಿಂದಿರುಗಬಹುದಾಗಿತ್ತು, ಆದರೆ ಅದು ಬಹು ಸುದೀರ್ಘ ಹಾದಿಯಾದ ಕಾರಣ ಪಾಚನ ಹಾದಿಯಲ್ಲಿ ಸಾಗುವುದೆಂದು ನಿರ್ಧಾರವಾಯಿತು. ಬೆಟ್ಟದ ಆ ಬದಿಯಲ್ಲಿ ಪಾಚನ ಹೆಸರಿನ ಪುಟ್ಟ ಹಳ್ಳಿ ಇರುವ ಕಾರಣ ಅದರ ಹೆಸರೇ ಈ ಮಾರ್ಗಕ್ಕೂ ಇದೆ. ಬಹು ಕಡಿದಾದ ಬಂಡೆಗಳ ಪಕ್ಕ ಅತಿ ಕಿರಿದಾದ ಹಾದಿಯಲ್ಲಿ ನಡೆಯೋದು ಅಪೂರ್ವ ಸಂಗತಿ. ನಿಧಾನವಾಗಿ ನಡೆಯುತ್ತಾ ಹಳ್ಳಿ ತಲುಪಿದ್ದಾಯಿತು. ಅಲ್ಲಿನ ಗ್ರಾಮಸ್ಥರೊಬ್ಬರ ಮನೆಯಲ್ಲಿ ಚಾರಣಿಗರಿಗಾಗಿ ಮಧ್ಯಾಹ್ನದ ಊಟ ಸಿದ್ಧವಾಗಿತ್ತು. ಊಟದ ನಂತರ ಮುಂದಿನ ಚಾರಣಕ್ಕೆ ಹೊರಡಬೇಕಿತ್ತು. ಮುಂದಿನ ಭಾನುವಾರ ಸಂಜೆ ಬಹುದುರ್ಗಮ ಮತ್ತು ಸವಾಲು ಎನಿಸುವ ರತನ್ಗಢ ಚಾರಣದ ವಿವರಗಳನ್ನು ತಿಳಿಸ್ತೀವಿ. ನಮಸ್ಕಾರ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.